ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಎಂಟನೇ ತರಗತಿ ಗಣಿತ ಅಭ್ಯಾಸ ಎರಡು ಪಾಯಿಂಟ್ ಒಂದನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ಭಾಗ ಭಾಗ ಒಳಗಡೆ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸಿದ್ದೀನಿ ನೀವು ಏನು ಮಾಡ್ತೀರಪ್ಪ ಅಂತಂದಾಗ ಅವೆಲ್ಲ ವೀಡಿಯೋಗಳು ಪ್ಲೇ ಲಿಸ್ಟ್ನಲ್ಲಿ ಸಿರಿಯಲ್ ಆಗಿ ಸಿಗ್ತವೆ ಎಲ್ಲ ವೀಡಿಯೋಗಳು ನೋಡ್ಕೊಳಿರಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ಅಂದ್ರೆ ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೆರಡು ತಾನ ಆರರಿಂದ ಹನ್ನೊಂದು ತನಕ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಕ್ವೆಶನ್ಸ್ ಏನಿದೆಯಪ್ಪ ಅಂದಾಗ ಸಿಕ್ಸ್ ಡಿವೈಡೆಡ್ ಬೈ ಅನ್ನು ಮೈನಸ್ ಏಳು ಡಿವೈಡೆಡ್ ಬೈ ಹದಿನಾರರ ವಿಕ್ರಮದಿಂದ ಗುಣಿಸ್ರಿ ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ಯಾವುದರ ವಿಕ್ರಮ ಮಾಡ್ಕೋಬೇಕಪ್ಪ ಅಂತಂದಾಗ ಮೈನಸ್ ಏಳು ಡಿವೈಡೆಡ್ ಬೈ ಹದಿನಾರರ ವಿಕ್ರಮದಿಂದ ಗುಣಿಸ್ರಿ ಅಂತಂದಾಗ ಮೈನಸ್ ಇಲ್ಲಿ ನೋಡ್ರಿ ಮೈನಸ್ ಏಳು ಡಿವೈಡೆಡ್ ಬೈ ಹದಿನಾರು ವಿಕ್ರಮ ಏನಾಗ್ತೈತೆ ನೋಡ್ರಿ ಮೈನಸ್ ಏಳು ಡಿವೈಡೆಡ್ ಬ ಹದಿನಾರು ವಿಕ್ರಮ ನೋಡ್ರಿ ಅಂಶ ಇದ್ದಿದ್ದ ಮೇಲೆ ಛೇದ ಇದ್ದಿದ್ದ ಮೇಲೆ ಅಂಶ ಇದ್ದಿದ್ದ ಕೆಳಗಡೆ ಹದಿನಾರು ಡಿವೈಡೆಡ್ ಬೈ ಮೈನಸ್ ಏಳು ಆಗ್ತದೆ ಹಾಗಾದ್ರೆ ಆರು ಡಿವೈಡೆಡ್ ಹದಿ ಹದಿಮೂರಕ್ಕೆ ಈ ವಿಕ್ರಮ ಮಾಡಿದ್ದನ್ನು ತೊಗೊಂಬಂದು ಗುಣಿಸ್ಬೇಕು ನೀವು ಹದಿನಾರು ಡಿವೈಡೆಡ್ ಬೈ ಮೈನಸ್ ಏಳು ಹದಿನಾರು ತೊಂಬತ್ತಾರು ಹದಿಮೂರು ಏಳು ತೊಂಬತ್ತೊಂದು ಮೈನಸ್ ತೊಂಬತ್ತೊಂದು ಹಾಗಾದರೆ ತೊಂಬತ್ತಾರು ಡಿವೈಡೆಡ್ ಬೈ ತೊಂಬತ್ತೊಂದು ಇದರ ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ ಏಳು ಏನಿದೆಯಪ್ಪ ಅಂತ ನೋಡಿರಿ ಈ ಥರ ಕೊಟ್ಟಿದ್ದಾನೆ ಎಂದು ಬರೆಯಲು ಯಾವ ಗುಣಲಕ್ಷ್ಯದಿಂದ ಸಾಧ್ಯವಾಗಿದೆ ಈ ಥರ ಕ್ವೆಶನ್ಸ್ಗಳು ನಿಮ್ಮ ಬುಕ್ಕಲ್ಲಿ ಇರ್ತಾವಲ್ಲ ಇದನ್ನು ಬರೆಯಲು ಯಾವ ಗುಣಲಕ್ಷಣದಿಂದ ಸಾಧ್ಯವಾಗಿದೆ ಅಂತ ಕ್ವಶನ್ಸ್ ಇದೆ ಇದನ್ನು ನಾವು ಯಾವ ರೀತಿ ಬರೀತೀನಪ್ಪ ಅಂತಂದಾಗ ಕ್ವಶನ್ಸ್ನೇ ಒಳ್ಳೆಯ ಇಲ್ಲಿ ಇನ್ನೊಂದಾ ಬರ್ಕೊಂತಿದ್ವಿ ಇದನ್ನು ಎ ಇಂಟು ಬ್ರಾಕೆಟ್ ಬಿ ಇಂಟು ಸಿ ಇಸ್ಕೊಲ್ ಟು ಎ ಇಂಟು ಬಿ ಬ್ರಾಕೆಟ್ ಕಂಪ್ಲೀಟ್ ಇಂಟು ಸಿ ನಮ್ಗೆ ಇದು ಒಂದು ನಿಮ್ಗೆ ಫಾರ್ಮುಲಾ ಈ ಫಾರ್ಮುಲಾದ ಒಳಗಡೆ ಈ ಸಂಖ್ಯೆಗಳು ಏನಾಗ್ತಪ್ಪ ಅಂತ ರಿಪೀಟ್ ಆಗಿದ್ದಾವೆ ಹಾಗಾದರೆ ಇದನ್ನು ನಾವು ಯಾವ ರೀತಿ ಕ್ಯಾನ್ಸಲ್ನ ಮಾಡ್ಕೊದು ಬರ್ತೀನಪ್ಪ ಅಂತೇಳಿ ಇಲ್ಲಿ ಅಬ್ಸರ್ವ್ ಮಾಡಿರಿ ಇಲ್ಲಿ ನೋಡಿರಿ ಸಂಖ್ಯೆಗಳನ್ನು ಇಲ್ಲಿ ನೋಡಿರಿ ಮೂರೊಂದಲೇ ಮೂರೊಂದೇ ಮೂರು ಮೂರಡಲೇ ಆರು ಇಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾನೆ ಗುಣಾಕಾರ ಇದ್ದಿದ್ದು ಕ್ಯಾನ್ಸಲ್ ಆಗ್ತವೆ ಇಲ್ಲಿ ನೋಡ್ರಿ ಮೂರೊಂದೇ ಮೂರು ಮೂರ ಎರಡನೇ ಆರು ಕ್ಯಾನ್ಸಲ್ ಆಗ್ತದೆ ನೆಕ್ಸ್ಟ್ ಮತ್ತು ಯಾವಾಗ ಕ್ಯಾನ್ಸಲ್ ಆಗೋಂಗಿಲ್ಲ ಅವರು ನಾನು ಏನು ಮಾಡ್ತೀನಪ್ಪ ಅಂತಂದಾಗ ಒಂದು ಮೂರಲೇ ಮೂರು ಇಂಟು ನಾಲ್ಕು ಎರಡೇ ಎಂಟು ಡಿವೈಡಬ್ ಬೈ ಇಲ್ಲಿ ಏನೂ ಇರ್ಲಿಕ್ಕಂದ್ರೆ ಒಂದು ಇರ್ತದೆ ಒಂದೊಂದಲೇ ಒಂದು ಹಾಗಾದರೆ ಎಂಟು ಒಂದೇ ಎಂಟು ಮೂರೊಂದಲೆ ಮೂರು ಇಸ್ ಕ್ವಲ್ ಟು ನೆಕ್ಸ್ಟ್ ಇದನ್ನು ಇಲ್ಲೇನೂ ಇರ್ಲಿಕ್ಕೆ ಎರಡೊಂದಲೇ ಸಾರಿ ಏನೂ ಇರ್ಲಿಕ್ಕಂದ್ರೆ ಒಂದು ಇರ್ತದೆ ಇದು ಎರಡು ನಾಲ್ಕಲೇ ಎಂಟು ಆಗ್ತದೆ ನೆಕ್ಸ್ಟ್ ಇಲ್ಲಿ ಒಂದು ಒಂದು ಡಿವೈಡೆಡ್ ಬೈ ಒಂದು ಇಂಟು ಇಂಟು ಇಲ್ಲೇನು ಇರಲಿಕ್ಕಂದ್ರೆ ಒಂದಿರ್ತದೆ ಮೂರೊಂದೇ ಮೂರು ಎಂಟು ಒಂದೇ ಎಂಟು ಮೂರೊಂದ್ಲೇ ಮೂರು ಹಾಗಾದರೆ ಏಟ್ ಡಿವೈಡೆಡ್ ಬೈ ತ್ರೀ ಈಸ್ಕ್ವಲ್ ಟು ಏಟ್ ಡಿವೈಡೆಡ್ ಬೈ ತ್ರೀ ಬರ್ತದೆ ಹಾಗಾದರೆ ಇದು ಭಾಗಲಬ್ಧ ಸಂಖ್ಯೆಗಳ ಯಾವ ನಿಯಮನ ತಿಳಿಸ್ತದಪ್ಪ ಅಂತಂದಾಗ ಸಹವರ್ತನೀಯ ಗುಣದಿಂದ ನಮ್ಗೆ ಇದು ಸಾಧ್ಯವಾಗಿದೆ ಅಂತೇಳಿ ನೀವು ಅಭ್ಯಾಸದಲ್ಲಿ ಬರ್ಕೋಬೇಕು ಓಕೆ ಇನ್ನು ನೆಕ್ಸ್ಟ್ ಎಂಟನೇ ಕ್ವೆಶನ್ಸ್ ಏನಿದೆ ಅಂತೇಳಿ ಡಿಸ್ಕಸ್ ಮಾಡಿದಾಗ ಮೈನಸ್ ಒಂದು ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಏಯ್ಟ್ ನಾ ಗುಣಾಕಾರದ ವಿಲೋಮ ಅಂಶ ಎಂಟು ಡಿವೈಡೆಡ್ ಬೈ ಒಂಬತ್ತು ಹೌದೇ ಅಥವಾ ಹೌದು ಅಥವಾ ಇಲ್ಲ ಅಂತ ಎಂಬುದನ್ನು ಕಾರಣ ಸಹಿತ ತಿಳಿಸ್ರಿ ಅಂತ ಇದೆ ಇದನ್ನು ಇದು ಯಾವ ಯಾವುದು ಇದೆ ಮಿಶ್ರ ಭಿನ್ನರಾಶಿ ಇದೆ ಇದನ್ನು ನಾವು ವಿಷಮ ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಕೊಂಡಪ್ಪ ಅಂದರೆ ಎಂಟು ಒಂದೇ ಎಂಟು ಎಂಟು ಒಂದು ಒಂಬತ್ತು ನೈನ್ ಡಿವೈಡೆಡ್ ಬೈ ಏಟ್ ಮೈನಸ್ ನೈನ್ ಡಿವೈಡೆಡ್ ಬೈ ಏಟು ಇದರ ಗುಣಾಕಾರದ ವಿಲೋಮ ಅಂಶ ಏನಿದೆಯಪ್ಪ ಅಂತಂದಾಗ ಏಟ್ ಡಿವೈಡೆಡ್ ಬೈ ನೈನ್ ಏಟ್ ಡಿವೈಡೆಡ್ ಬೈ ನೈನ್ ಬಟ್ ಇಲ್ಲಿ ಏನಾಗಿದೆಯಪ್ಪ ಅಂತಂದಾಗ ಮೈನಸ್ ಇದೆ ಹಾಗಾದರೆ ಮೈನಸ್ ಅನ್ನೋದು ಏನು ಹೋಗಿದೆಯಪ್ಪ ಅಂತಂದಾಗ ಇದು ಬಿಟ್ಟು ಹೋಗಿದೆ ಅದಕ್ಕೋಸ್ಕರ ಇದು ಮೈನಸ್ದಾಗ ಅಲ್ಲಿ ಬರ್ತದೆ ಮೈನಸ್ ಅದು ಏನಾಗಿದೆ ಬಿಟ್ಟು ಹೋಗಿದೆ ಅಂತೇಳಿ ನೀವು ಇದನ್ನ ಬರಿಬೇಕು ಕಾರಣ ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ ಹಾಂ ಇದನ್ನು ಸೇಮ್ ಅದೇ ರೀತಿಯಾಗಿ ಸೇಮ್ ಕ್ವಶನ್ಸ್ ಇದ್ದಾವೆ ಇದನ್ನು ಗುಣಾಕಾರ ವಿಲೋಮಾಂಶ ಜೀರೋ ಪಾಯಿಂಟ್ ತ್ರೀ ಹೌದೇ ಇಲ್ಲಂತೆ ಚೆಕ್ ಮಾಡ್ರಿ ಅಂತ ಹೇಳಿದಾಗ ಮೂರು ಮೂರಲೇ ಒಂಬತ್ತು ಒಂಬತ್ತು ಒಂದು ಹತ್ತು ಡಿವೈಡೆಡ್ ಬೈ ಮೂರು ಇದನ್ನು ಗುಣಾ ಓಕೆ ಇದನ್ನು ನಾವು ಮೊದಲ ಮಿಶ್ರ ಭಿನ್ನ ರಾಶಿ ಇದನ್ನ ವಿಷಮ ಭಿನ್ನ ರಾಶಿಯಾಗ ಕನ್ವರ್ಟ್ ಮಾಡ್ಕೋಬೇಕು ಮೂರು ಮೂರ್ಲೆ ಒಂಬತ್ತು ಒಂಬತ್ತು ಒಂದು ಹತ್ತು ಡಿವೈಡೆಡ್ ಬೈ ಮೂರು ಇದು ಗುಣಾಕಾರದ ವಿಲೋಮ ಅಂಶ ಬರೀರಿ ಅಂತಂದಾಗ ನೋಡ್ರಿ ಅಂಶ ಇದು ಹತ್ತು ಡಿವೈಡೆಡ್ ಬೈ ಮೂರರು ಏನಾಗ್ತದಪ್ಪ ಅಂತಂದಾಗ ಹತ್ತು ಡಿವೈಡೆಡ್ ಬೈ ಮೂರು ಇದ್ದಿದ್ದು ಉಲ್ಟಾ ಬರಿಬೇಕು ತ್ರೀ ಡಿವಡೆಡ್ ಬೈ ಟೆನ್ ತ್ರೀ ಡಿವೈಡೆಡ್ ಬೈ ಟೆನ ಅಥವಾ ತ್ರೀ ಡಿವೈಡೆಡ್ ಬೈ ಟೆನ್ ಅಂದರೆ ಒಂದೇ ಜೀರೋ ಪಾಯಿಂಟ್ ತ್ರೀ ಅಂದರೆ ಒಂದೇ ಇದು ನೋಡಿರಿ ಭಿನ್ನ ರಾಶಿ ಇದೆ ಭಿನ್ನ ರಾಶಿ ಹೋಗಿ ದಶಮಾಂಶ ಬರೋದ್ರೆ ಜೀರೋ ಪಾಯಿಂಟ್ ತ್ರೀ ಅಂತಲೇ ನೀವು ಬರೀಬೇಕು ಯಾಕಪ್ಪ ಅಂದ್ರೆ ಕೆಳಗಡೆ ಹತ್ತಿದೆ ಹತ್ತರ ಸ್ಥಾನಕ್ಕೆ ಒಂದು ಪಾಯಿಂಟ್ನ ಕೊಡಬೇಕಲ್ಲಿ ಹೌದು ಇದು ಸರಿಯಾಗಿದೆ ಅಂತೇಳಿ ನೀವು ಬರ್ಕೊಳ್ರಿ ಇನ್ನು ನೆಕ್ಸ್ಟ್ ಹತ್ತನೇ ಕ್ವಶನ್ಸ್ನ ನೋಡ್ರಿ ಇವು ಬಿಟ್ಟ ಸ್ಥಳಗಳಿದ್ದಾವೆ ಈ ಬಿಟ್ಟ ಸ್ಥಳಗಳನ್ನು ನಾವು ಇಲ್ಲಿ ಬಡ ಬಡ ನಾ ಏನು ಮಾಡ್ತೀನಪ್ಪ ಅಂದ್ರೆ ಫಿಲ್ ಮಾಡ್ತೇನೆ ನೀವು ನೋಡ್ಕೊತು ಬರ್ರಿ ಅಲ್ಲೊಂದಿಷ್ಟು ಆಲ್ರೆಡಿ ಸೀಸ್ಲೆ ಹಾಕಿದ್ದೀನಿ ಕ್ಲಿಯರ್ ಯಾಕೆ ಕಾಣಿಸ್ಲಿಕ್ಕಪ್ಪ ಅಂದ್ರೆ ಅವಕ್ರ ಮೇಲೆ ನಾನು ತಿಂತೀನಿ ವಿಕ್ರಮವಿಲ್ಲದ ಭಾಗಲಬ್ಧ ಸಂಖ್ಯೆ ಯಾವುದಪ್ಪ ಅಂತಂದಾಗ ಜೀರೋ ಇದಕ್ಕೆ ಯಾವುದಕ್ಕೆ ಜೀರೋ ಯಾವುದೇ ಒಂದು ವಿಕ್ರಮ ಇರುವುದಿಲ್ಲ ಹೀಗಾಗಿ ವಿಕ್ರಮ ಇಲ್ಲದ ಸಂಖ್ಯೆ ಯಾವುದಪ್ಪ ಅಂತಂದಾಗ ಜೀರೋ ಅಂತೇಳಿ ಇದರ ಆನ್ಸರ ನೀವು ಬರ್ಕೊಳ್ರಿ ತಮ್ಮ ಉತ್ಕ್ರಮಕ್ಕೆ ತಾವೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆಗಳು ಯಾವುದಪ್ಪ ಅಂತಂದಾಗ ಒನ್ ಡಿವೈಡೆಡ್ ಬೈ ಒನ್ ಅಂತ ಕರಿತೀವಿ ಒಂದು ತಮ್ಮ ಅದಕ್ಕೆ ವಿಕ್ರಮ ಬರೀದಪ್ಪ ಅಂತಂದಾಗ ನೀವು ಎಷ್ಟು ಸಲ ಹೊಳೆ ಬರೋದ್ರು ಅದರ ವಿಕ್ರಮ ಬರೀರಪ್ಪ ಅಂದ್ರೆ ಅಂಶ ಇದೆ ಚೇದ ಛೇದಿದ್ದ ಅಂಶ ಆಗ್ತದೆ ಅಂದರೆ ಮತ್ತೆ ಒಂದು ಮೇಲೆ ಹೋಗ್ತದೆ ಒಂದು ಕೆಳಗಡೆ ಬರ್ತದೆ ವಿಕ್ರಮ ಇಲ್ಲದ ಸಂಖ್ಯೆಗಳು ಒನ್ ಡಿವೈಡೆಡ್ ಬೈ ಒನ್ ನೆಕ್ಸ್ಟ್ ತನ್ನ ಋಣಾತ್ಮಕಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಯಾವುದಪ್ಪ ಅಂತಂದಾಗ ಜೀ ಅಂತ ಬರೀಬೇಕು ಒಂದು ಪ್ಲಸ್ ಇಲ್ಲ ಒಂದು ಹಾಕಿದ್ವಿ ನೋಡಿರಿ ಮೈನಸ್ ಒಂದು ಇಜ್ಕೊಟ್ಟು ಒಂದು ಪ್ಲಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಮೈನಸ್ ಒನ್ ಅಂದ್ರೆ ಇದು ಜೀರೋ ಆಗ್ತದೆ ಹಾಗಾದರೆ ಇದರ ಆನ್ಸರ್ ಜೀರೋ ಅಂತೇಳಿ ನೀವು ಬರೀರಿ ನೆಕ್ಸ್ಟ್ ಮತ್ತೆ ಹನ್ನೊಂದನದು ಖಾಲಿ ಜಾಗಗಳನ್ನು ತುಂಬಿರಿ ಅಂತ ಕ್ವಶನ್ಸ್ ಇದೆ ಸೊನ್ನೆಗೆ ವಿಕ್ರಮ ಇದೆಯೋ ಇಲ್ಲೋ ಅಂತ ಕ್ವಶನ್ಸ್ ಕೇಳಿ ಇನ್ನೇಗ್ರೆ ನಾವು ಇಲ್ಲಿ ಸ್ಟೇಟ್ಮೆಂಟ್ ಸೊನ್ನೆಗೆ ವಿಕ್ರಮ ಇಲ್ಲ ಅಂತ ಹೇಳಿದ್ದೀವಿ ಹಾಗಾದರೆ ಇಲ್ಲ ಅಂತೇಳಿ ನೀವು ಬರೀಬಹುದು ಸಂಖ್ಯೆಗಳಾದ ಒಂದು ಮತ್ತು ಒಂದುಗಳಿಗೆ ಅವೇ ಏನಾಗಿದಪ್ಪ ಅಂದರೆ ವಿಕ್ರಮಗಳು ಇನ್ನೇನು ಹೇಳಿದೆ ಒಂದಕ್ಕೆ ಅದೇ ವಿಕ್ರಮ ಆಗಿರ್ತದೆ ಹಾಗಾದರೆ ಸಂಖ್ಯೆಗಳಾದ ಒಂದು ಮತ್ತು ಒಂದುಗಳಿಗೆ ತಾವೇ ವಿಕ್ರಮಗಳು ಅಂತೇಳಿ ನೀವು ಬರ್ಕೋಬೇಕು ನೆಕ್ಸ್ಟ್ ಮೈನಸ್ ಐದರ ವಿಕ್ರಮ ಯಾವುದು ಅಂತ ಕ್ವಶನ್ ಕೇಳಿದೆ ಮೈನಸ್ ಐದರ ವಿಸಿಕ್ರಮ ಕೆಳಗಡೆ ಏನೂ ಇರಲಿಕ್ಕಂದ್ರೆ ಒಂದು ಇರ್ತದೆ ಅಂತ ತಿಳ್ಕೊಡ್ರಿ ಹಾಗಾದರೆ ಮೈನಸ್ ಐದು ಡಿವೈಡೆಡ್ ಬೈ ಒಂದರ ವಿಕ್ರಮ ಮ್ಯಾಲ ಒಂದು ಹೋಗ್ತದೆ ಕೆಳಗಡೆ ಐದು ಬರ್ತದೆ ಹಾಗಾದರೆ ಒನ್ ಡಿವೈಡೆಡ್ ಬೈ ಮೈನಸ್ ಫೈ ಅಂತೇಳಿ ಅದರ ವಿದ್ರಮ ಆಗ್ತದೆ ನೆಕ್ಸ್ಟ್ ಒನ್ ಡಿವೈಡೆಡ್ ಬೈ ಎಕ್ಸ್ ಎಕ್ಸ್ ಇಸ್ ಎಕ್ಸ್ ನಾಟ್ ಈಕ್ವಲ್ ಟು ಜೀರೋನ ವಿಕ್ರಮ ಯಾವುದಪ್ಪ ಅಂದಾಗ ಅದೇ ಏನಾಗ್ತದಪ್ಪ ಅಂತ ಅದರ ವಿದಿಕ್ರಮ ಆಗಿರ್ತದೆ ಎಕ್ಸ್ ಅಂತೇಳಿ ನೀವು ಆನ್ಸರ್ನ ಬರಿಕೋಬೇಕು ನೆಕ್ಸ್ಟ್ ಎರಡು ಭಾಗಲಬ್ಧ ಸಂಖ್ಯೆ ಗುಣಲಬ್ಧವು ಯಾವಾಗಲೂ ಏನಾಗಿರ್ತದಪ್ಪ ಅಂತಂದಾಗ ಎರಡು ಭಾಗಲಬ್ಧ ಗುಣಲಬ್ಧವು ಯಾವಾಗಲೂ ಭಾಗಲಬ್ಧ ಸಂಖ್ಯೆಗಳನ್ನೇ ಆಗಿರ್ತವೆ ಹಾಗಾದರೆ ಭಾಗಲಬ್ಧ ಸಂಖ್ಯೆಗಳಂತೇಳಿ ನೀವು ಬರೀಬೇಕು ಈ ನೆಕ್ಸ್ಟ್ ಕ್ವೆಶನ್ಸ್ನ ನೋಡಿರಿ ಧನ ಭಾಗಲಬ್ಧ ಸಂಖ್ಯೆ ವೃತ್ಕ್ರಮವು ಯಾವಾಗಲೂ ಏನಾಗಿರ್ತದಪ್ಪ ಅಂತಂದಾಗ ಧನ ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ ಹೌದಾ ಧನಾತ್ಮಕವಾಗಿರುತ್ತದೆ ಧನಾತ್ಮಕವಾಗಿರುತ್ತದೆ ಅಂತಲೇ ನೀವು ಬರೀಬೇಕು ಈಗ ಟೂ ಡಿವೈಡೆಡ್ ಬೈ ಫೋರ್ ಇದೆ ಇದರದ್ದು ಉಲ್ಟಾ ಬರೆದ್ರಪ್ಪ ಅಂದರೆ ಫೋರ್ ಡಿವೈಡೆಡ್ ಬೈ ಟು ಇದು ಯಾವನಾಗಿರ್ತದಪ್ಪ ಅಂದರೆ ಧನಾತ್ಮಕ ಪ್ಲಸ್ ತಾಗೆ ಇರ್ತದೆ ಈ ರೀತಿಯಾಗಿ ಬರೆದ್ರೆ ಈ ಅಭ್ಯಾಸ ಟೂ ಪಾಯಿಂಟ್ ಒಂದು ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಟೂ ಪಾಯಿಂಟ್ ಟೂ ಅಂತೇಳಿ ಇನ್ನೊಂದು ಅಭ್ಯಾಸ ಬರ್ತದೆ ಈ ಪಾಠದ ಮೇಲೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ವೀಡಿಯೋಗಳನ್ನ ಹೇಳ್ತಾನೆ ನೋಡಿಕೊಡ್ರಿ ಎಲ್ಲ ಕ್ವಶನ್ಸ್ಗಳು ನಿಮಗೆ ಈಸಿಯಾಗಿ ಅರ್ಥ ನಾನು ಇಲ್ಲಿ ಬಿಡಿಸಿ ಹಾಕಿರ್ತೀನಿ ಓಕೆ ಥ್ಯಾಂಕ್ ಯು